ಮೋದಿ ಹೇಳಿದ್ರು ಎಲ್ಲ ಗಂಟೆ ಹೊಡಿರಿ ಅಂದರು, ಎಲ್ಲ ಜಾಕ್ಟೆ ಹೊಡಿರಿ ಅಂದರು, ಎಲ್ಲ ದೀಪ ಮೇಳದ ಬಸ್ಸಿ ಎತ್ತಿ ಅಂದರು, ಏನೇನೋ ಮಾಡಿದ್ರು ಜನಗೆಲ್ಲ ಬಾಳ್ಗೆಡಿಸಿದ್ರು. ಈಗ ಗೌರವವಾಗಿ ರಾಷ್ಟ್ರಧ್ವಜ ಹಾರಿಸ್ಬೇಕಾಗಿತ್ತು ಜನಪ್ರತಿನಿಧಿಗಳು ಅಧಿಕಾರಿಗಳು ಸರ್ಕಾರಿ ಕಚೇರಿಗಳ ಆಸ್ಪತ್ರೆ ಹತ್ರ. ಅದು ಬಿಟ್ಬಿಟ್ಟು ಮನೆ ತಾ ಕಟ್ಟಿ ಅಂಗಿ ತಾ ಕಟ್ಟಿ ಅನ್ಕೊಂಡು ಎಲ್ಲ ಕಡಿಸಿ ಹೆಕ್ ಕೊಡಿಸಿ ಆ ಧ್ವಜಕ್ಕೆ ಗೌರವ ಇದೆ ಮಾಡ್ಬಿಟ್ಟಾರೆ. ನೋಡಿ ಅಲ್ಲಿ ನೋಡಿ, ಅಲ್ಲಿ ನೋಡಿ ಆ ಬಿಲ್ಡಿಂಗ್ ಎಲ್ಲ ಹೆಂಗೆ ಕಾಡ್ತವೆ, ಆದಿ ಬೀದಿಲೆಲ್ಲ ಬೀಳೋ ಮಾಡ್ಬಿಟ್ರೆ ಅದಕ್ಕೆ ಜನಗಳಿಗೆಲ್ಲ ಹೊರೆ ಹಾಕಿ ಕೊತ್ತವ್ರೆ. ಅದ್ರ ಮೇಲೆ ಜಿ ಎಸ್ ಟಿ, ಇದ್ರ ಮೇಲೆ ಜಿ ಎಸ್ ಟಿ, ಜನಸಾಮಾನ್ಯರಿಗೆ ಭಾರಿ ತೊಂದರೆ ಆಗ್ಬಿಡೋದು ಅವರಿಂದ. ಏನು ಈ ಥರ ಲಗಣ ಮಾಡ್ಕೊಂಡು ನಿಂತವ್ರೆ, ಏನು ಬಿ ಜೆ ಪಿಗೆ ಏನು ಮಾಡಿದ್ರು? ಮೋದಿಯವ್ರು ಏನು ಮಾಡಿದ್ರು ಸರ್? ಇದ್ದು ಈಗ 9 ವರ್ಷ ಇದ್ದು ಜನಗಳಿಗೆಲ್ಲ ಹೊರೆ ಹಾಕಿ ಕೊತ್ತವ್ರೆ. ಜಿ ಎಸ್ ಟಿ, ಅದ್ರ ಮೇಲೆ ಜಿ ಎಸ್ ಟಿ, ಇದ್ರ ಮೇಲೆ ಜಿ ಎಸ್ ಟಿ, ದಿನ ಒಂದೊಂದು ಹೇಳ್ತಾನೆ ಇದ್ದಾರೆ. ಜನಸಾಮಾನ್ಯರಿಗೆ ಭಾರಿ ತೊಂದರೆ ಆಗ್ಬಿಡೋದು ಅವರಿಂದ. ನಾನೇನೋ ಉದ್ಧಾರ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತಂದರೆ ಅದರಿಂದ ಏನು ಉಪಯೋಗ ಇಲ್ಲ. ನಮಗೇನೋ ಚೇಂಜ್ ಆಗೋದು ಒಳ್ಳೇದು ಅನಿಸ್ತು. ಯಾವ್ದಾದ್ರು ಒಳ್ಳೆ ಸರ್ಕಾರ ಬರ್ಬೇಕು, ಇದೇ ಬರ್ಬೇಕು ಅದೇ ಬರ್ಬೇಕು ಅಂತೇನಿಲ್ಲ. ಇಲ್ಲ ಬಿ ಜೆ ಪಿನೇ ಬರಲಿಲ್ಲ, ನಮಗೇನಿಲ್ಲ, ಒಳ್ಳೆ ಪ್ರಧಾನಿ ಆಗ್ಬೇಕು, ಒಳ್ಳೇದು ಮಾಡ್ಬೇಕು. ಮೋದಿ ಚೇಂಜ್ ಆಗ್ಬೇಕು ಹೌದು. ಏನು ಈ ಥರ ಲಗಣ ಮಾಡ್ಕೊಂಡು ನಿಂತವ್ರೆ, ಏನು ಬಿ ಜೆ ಪಿಗೆ ಏನು ಮಾಡಿದ್ರು? ಯಾವ್ದಾರ ಸಮ್ಮಿಶ್ರ ಸರ್ಕಾರ, ಒಳ್ಳೆ ಸರ್ಕಾರ ಬರಬೇಕು. ಒಂದು ಸರ್ಕಾರ ಯಾವುದು ಬರೋದು ಬೇಡ. ಕುಮಾರಸ್ವಾಮಿ ಬಂದರೆ ಮೆಜಾರಿಟಿ ಬರಲ್ಲ. ಕುಮಾರಸ್ವಾಮಿದ ಸೇರ್ಕೊಂಡು ಒಳ್ಳೆ ಸಮ್ಮಿಶ್ರ ಸರ್ಕಾರ ಮಾಡಿದ್ರೆ ಯಾವ್ದಾರ ಒಳ್ಳೆ ಆಡಳಿತ ಕೊಡಬೇಕು, ಜನಗಳು ಒಳ್ಳೇದಾಗ ಮಾಡಬೇಕು. ಏನೇನೋ ಮಾಡ್ತಾರೆ. ಈಗ ಮೋದಿ ಹೇಳಿದ್ರು ಎಲ್ಲ ಗಂಟೆ ಹೊಡಿರಿ ಅಂದರು, ಎಲ್ಲ ಜಾಕ್ಟೆ ಹೊಡಿರಿ ಅಂದರು, ಎಲ್ಲ ದೀಪ ಮೇಣದ ಬಸ್ಸಿ ಎತ್ತಿ ಅಂದರು, ಏನೇನೋ ಮಾಡಿದ್ರು ಜನಗೆಲ್ಲ ಬಾಳ್ಗೆಡಿಸಿದ್ರು. ಈಗ ಗೌರವವಾಗಿ ರಾಷ್ಟ್ರಧ್ವಜ ಹಾರಿಸ್ಬೇಕಾಗಿತ್ತು ಜನಪ್ರತಿನಿಧಿಗಳು ಅಧಿಕಾರಿಗಳು ಸರ್ಕಾರಿ ಕಚೇರಿಗಳ ಆಸ್ಪತ್ರೆ ಹತ್ರ. ಅದು ಬಿಟ್ಬಿಟ್ಟು ಮನೆ ತಾ ಕಟ್ಟಿ ಅಂಗಿ ತಾ ಕಟ್ಟಿ ಅನ್ಕೊಂಡು ಎಲ್ಲ ಕಡಿಸಿ ಹೆಕ್ ಕೊಡಿಸಿ ಆ ಧ್ವಜಕ್ಕೆ ಗೌರವ ಇದೆ ಮಾಡ್ಬಿಟ್ಟಾರೆ. ನೋಡಿ ಅಲ್ಲಿ ನೋಡಿ, ಅಲ್ಲಿ ನೋಡಿ ಆ ಬಿಲ್ಡಿಂಗ್ ಎಲ್ಲ ಹೆಂಗೆ ಕಾಡ್ತವೆ. ಅವು ಇಳಿಸ್ಬೇಕ, ಅವಕ್ಕೆ ಗೌರವ ಇಲ್ವಾ, ಮರ್ಯಾದೆ ಇಲ್ವಾ? ಆದಿ ಬೀದಿಲೆಲ್ಲ ಬೀಳೋ ಮಾಡ್ಬಿಟ್ರೆ ಅದಕ್ಕೆ. ಅವ್ರು ಯಾರೋ ಎಲ್ಲಿ ಜಾತ ಮಾಡ್ತಾರೆ, ಅವ್ರು ಯಾರೋ ಇದು ಮಾಡ್ತಾರೆ, ಆ ಎಣ್ಣೆ ಹಾಕೊಂಡು ಅದರಲ್ಲೇ ಬಾಯಿ ಒರೆಸ್ಕೊಂಡು ಬಾವುಟದಲ್ಲೇ ಕತ್ತರಿಸಿ ಕೂತ್ಕೊಂಡು ಆಡಬಾರ್ದು ಆಡ್ಕೊಂಡು ಇಂಥವ್ರೆ. ಇದು ಮೋದಿ ಮಾಡಿ ಕೇಳಿದರೆ ಇಂಥದ್ದಲ್ಲೇ ರಾಷ್ಟ್ರ ಧ್ವಜಕ್ಕೆ ಅವಮಾನ ಆಗ್ಬಿಡ್ತು, ಅಗೌರವ ತಂದ್ಬಿಟ್ರು. ಚೇಂಜ್ ಆಗೋದು ಒಳ್ಳೇದು. ಎಮ್ ಎಲ್ ಎ ಅವರು, ಈ ಎಮ್ ಎಲ್ ಎ ಅವರು ಏನೋ ಏನು ಅಂಥ ಅಭಿವೃದ್ಧಿ ಏನೋ ಮಾಡ್ತಾ ಇಲ್ಲ. ಸರ್ಕಾರ ಇದ್ರೆ ಮಾಡ್ತಾರೆ, ಸರ್ಕಾರ ಇಲ್ಲ ಅವ್ರಿಗೆ ಮಾಡೋಕ್ಕಾಯ್ತಲ್ಲ. ಹೌದು ಅಷ್ಟೇ, ಇಲ್ಲ ಅಂದ್ರೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಏನು ಮಾಡೋರು ಅವರು?